ಅತಿಥಿ ಸತ್ಕಾರವನ್ನು ಹೇಗೆ ಮಾಡಬೇಕು ಎಂಬ ಬಗ್ಗೆ ಅಂಬಿ ಕುಟುಂಬಕ್ಕೆ ಹೇಳಿಕೊಡುವುದು ಬೇಕಾಗಿಲ್ಲ ಎಂದು ಸುಮಲತಾ ಅಂಬರೀಶ್ ಅವರು ಸಚಿವ ಡಿಸಿ ತಮ್ಮಣ್ಣ ಅವರಿಗೆ ತಿರುಗೇಟನ್ನು ನೀಡಿದರು. ಮಂಡ್ಯದಲ್ಲಿ ಗುರುವಾರ ಮಾತನಾಡಿದ ಸುಮಲತಾ ಅಂಬರೀಶ್ ಅವರು ಅಂಬರೀಶ್ ಅವರ ನೆರವು ಪಡೆದು ಯಾರೆಲ್ಲ ಏನು ಮಾಡಿದ್ದರು ಎಂಬುದು ನನಗೆ ತಿಳಿದಿದೆ, ಯಾರು ಏನು ಮಾಡಿಕೊಂಡಿದ್ದಾರೆ ಎಂಬುದು ಕೂಡ ನನಗೆ ತಿಳಿದಿದೆ ಎಂದರು. ಅಂಬರೀಶ್ ಅವರು ಇದ್ದಾಗ ಯಾರು ನಮ್ಮ ಮನೆಗೆ ಬರುತ್ತಿದ್ದರು, ಅಂಬರೀಶ್ ಅವರು ಇದ್ದಾಗ ನಾವು ಯಾರ ಮನೆಗೆ ಹೋಗುತ್ತಿದ್ದೆವು ಎಂದು ನನಗೆ ಗೊತ್ತಿದೆ. ನಮ್ಮಲ್ಲಿ ತಪ್ಪಿದ್ದರೆ ಸಂಬಂಧಿಕರಾಗಿ ನಮ್ಮ ಮನೆಗೆ ಬಂದು ಹೇಳಬಹುದಿತ್ತು ಎಂದು ಸುಮಲತಾ ಅಂಬರೀಶ್ ಅವರು ಬೇಸರವನ್ನ ವ್ಯಕ್ತಪಡಿಸಿದರು. ತಮ್ಮಣ್ಣ ಅಂಬಿಗೆ ಅಣ್ಣ ಆಗಬೇಕು ಅಂದರೆ ನಾನವರ ಸೊಸೆ ಅಲ್ಲವೇ, ನಾವು ಅದೆಷ್ಟು ಬಾರಿ ಅವರ ಮನೆಗೆ ಹೋಗಿ ಊಟ ಮಾಡಿದ್ದೇವೆ, ಈ ತರಹ ಮಾತನಾಡುವ ಸಂಸ್ಕೃತಿ ನಮ್ಮದಲ್ಲ ಎಂದು ಸುಮಲತಾ ಅಂಬರೀಶ್ ಅವರು ಹೇಳಿದರು. ಮದ್ದೂರಿನಲ್ಲಿ ಗುರುವಾರ ಮಾತನಾಡಿದ ಡಿಸಿ ತಮ್ಮಣ್ಣ ಅವರು ಅಂಬರೀಶ್ ಅವರು ಶಾಸಕರು ಸಚಿವರು ಆಗಿದ್ದಾಗ ಅವರ ಮನೆಗೆ ಹೋದ ಜನಸಾಮಾನ್ಯರನ್ನು ಈ ಅಮ್ಮ ಮಾತನಾಡಿಸಿದ್ದಾರೆಯೇ, ಎಷ್ಟು ಜನಕ್ಕೆ ಒಂದು ಲೋಟ ನೀರನ್ನ ಕುಡಿಯಲು ಕೊಟ್ಟಿದ್ದಾರೆ ಎಂದು ಡಿಸಿ ತಮ್ಮಣ್ಣ ಪ್ರಶ್ನಿಸಿದರು. ಮಂಡ್ಯ ಜಿಲ್ಲೆಯ ಜನರು ಬಣ್ಣದವರ ಮಾತಿಗೆ ಬೆರಗಾಗುವುದು ಬೇಡ, ನಮ್ಮ ಕ್ಷೇತ್ರದ ಹಣೆ ಬರಹವನ್ನ ಬರೆಯುವವರು ನೀವು, ರೈತರ ಮಗನಾದ ನಿಖಿಲ್ರನ್ನ ಈ ಬಾರಿ ಆಯ್ಕೆ ಮಾಡುವಂತೆ ಡಿಸಿ ತಮ್ಮಣ್ಣ ಮನವಿಯನ್ನ ಮಾಡಿದ್ದಾರೆ.